2014ರಲ್ಲಿ ದಿಗ್ವಿಜಯ 2019ರಲ್ಲೂ ವಿಜಯ ಪತಾಕೆ ಈಗ 2024ರಲ್ಲೂ ಕೂಡ ಗೆದ್ದು ಬೀಗುವಂತ ನಿರೀಕ್ಷೆಯಲ್ಲಿ ಸದ್ಯ ಬಿಜೆಪಿ ಪಾಳಿಯಾಗಿದೆ ಅದಕ್ಕಾಗಿನೇ ಟಾರ್ಗೆಟ್ 400 ಅನ್ನುವಂತ ಒಂದು ಮಿಷನ್ ನ ಸಿದ್ಧಪಡಿಸಿಕೊಂಡಿದೆ ಬಿಜೆಪಿ ಪಾಳಿಯ ಇನ್ನು ಕೂಡ 2 ವರ್ಷಗಳ ಸಮಯಾವಕಾಶ ಇದೆ ಹೆಚ್ಚು ಕಮ್ಮಿ ಲೋಕಸಭಾ ಚುನಾವಣೆಗೆ ಆದರೆ ಈಗಲೇ ತನ್ನ ಅಖಾಡವನ್ನ ಗೆಲುವಿಗೆ ಪೂರಕವಾದಂತ ವಾತಾವರಣವನ್ನ ಸೃಷ್ಟಿ ಮಾಡುವಲ್ಲಿ ನಿರತರಾಗಿದ್ದಾರೆ ಬಿಜೆಪಿ ಕೇಂದ್ರ ಬಿಜೆಪಿಯ ಜೋಡಿಗಳು 2019ರ ಚುನಾವಣೆಯಲ್ಲಿ 303 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಿತ್ತು 2014ರಲ್ಲಿ ಆ ಸಂಖ್ಯೆ 282 ಇತ್ತು 2019 ಕ್ಕೆ ಇಂಪ್ರೂವ್ಮೆಂಟ್ ಆಗಿತ್ತು ಬಿಜೆಪಿಯ ಗೆಲ್ಲುವ ಸೀಟ್ಗಳಲ್ಲಿ 144 ಕ್ಷೇತ್ರಗಳಲ್ಲಿ 2019ರಲ್ಲಿ ಬಿಜೆಪಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿತ್ತು ಆ 144 ಕ್ಷೇತ್ರಗಳೇ ಈಗ ಟಾರ್ಗೆಟ್ 2024ರ ಚುನಾವಣೆಯಲ್ಲಿ ಈ 144 ಕ್ಷೇತ್ರಗಳನ್ನ ಗುರಿಯಾಗಿಸಿ ಈಗ ಬಿಜೆಪಿ ಪ್ಲಾನ್ ಅನ್ನು ಮಾಡ್ತಾ ಇದೆ ಈ ಕ್ಷೇತ್ರಗಳಲ್ಲಿ ಗೆದ್ದು ಬೀಗಬೇಕು ಅನ್ನುವಂತ ಕಾರಣಕ್ಕಾಗಿ ಸರಣಿ ಮೀಟಿಂಗ್ ಗಳನ್ನು ನಡೆಸಲಾಗ್ತಾ ಇದೆ ಯಾವ ರೀತಿ ಪ್ಲಾನಿಂಗ್ ಹಾಗಾದ್ರೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡುವಂತ ಗುರಿಯನ್ನ ಹೊಂದಿದೆ ಬಿಜೆಪಿ ಪಾಳಿಯ ಹಾಗಾದ್ರೆ ತಂತ್ರಗಾರಿಕೆ ಯಾವ ರೀತಿ ಆಗಿದೆ ನಾವು ಆಗಲೇ ನೋಡಿದ್ವಿ ಮಿನಿಸ್ಟರ್ಗಳ ಸಚಿವರ ಕೇಂದ್ರ ಸಚಿವರ ಮೀಟಿಂಗ್ ಗಳನ್ನು ಪದೇ ಪದೇ ನಡೆಸುತ್ತಿದ್ದಾರೆ ಜೆಪಿ ನಡ್ಡಾ ಹಾಗೆ ಅಮಿತ್ ಶಾ ಕಳೆದ ತಿಂಗಳು ಸೆಪ್ಟೆಂಬರ್ 6ನೇ ತಾರೀಕು ಕೂಡ ಒಂದು ರಿವ್ಯೂ ಮೀಟಿಂಗ್ ಆಗಿತ್ತು ಆ ಮೀಟಿಂಗ್ ನಲ್ಲಿ ಚರ್ಚೆಯಾದಂತ ವಿಚಾರ ಏನು ಒಟ್ಟಾರೆಯಾಗಿ 144 ಕ್ಷೇತ್ರಗಳಲ್ಲಿ ಒಬ್ಬೊಬ್ಬ ಸಚಿವರಿಗೆ 4-4 ಕ್ಷೇತ್ರದ ರೀತಿ ಜವಾಬ್ದಾರಿಯನ್ನು ಹೊರಿಸೋದು ಆ ಸಚಿವರು ಆಗಾಗ ಆ ಕ್ಷೇತ್ರಕ್ಕೆ ವಿಸಿಟ್ ಹಾಕ್ತಾ ಇರಬೇಕು ಆ ಕ್ಷೇತ್ರದಲ್ಲಿ ಯಾವ ರೀತಿ ಅಂತ ಸಿಚುಯೇಷನ್ ಇದೆ ಅದನ್ನ ಮಾನಿಟರ್ ಮಾಡ್ತಾ ಇರಬೇಕು ಪೂರಕವಾದಂತ ವಾತಾವರಣವನ್ನ ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಬೇಕು ಇದನ್ನ ಯಾರು ಕೂಡ ಲೈಟ್ ಆಗಿ ತೆಗೆದುಕೊಳ್ಳೋ ಹಾಗಿಲ್ಲ ಸೆಪ್ಟೆಂಬರ್ 6ನೇ ತಾರೀಕು ಯಾರ್ಯಾರು ಲೈಟ್ ಆಗಿ ತೆಗೆದುಕೊಂಡಿದ್ರೋ ಆ ಸಚಿವರಿಗೆ ಒಂದು ರೌಂಡ್ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಅಮಿತ್ ಶಾ ಯಾವ ಕಾರಣಕ್ಕಾಗಿ 144 ಕ್ಷೇತ್ರಗಳ ಮೇಲೆ ಇಷ್ಟೊಂದು ಫೋಕಸ್ ಅಂತ ಹೇಳಿದ್ರೆ ಕಳೆದ ಬಾರಿ ಗೆದ್ದಂತ 303 ಕ್ಷೇತ್ರಗಳಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಸೋತ್ ಹೋಗಬಹುದು ಇಫ್ ಇನ್ ಕೇಸ್ ಸೋತ್ ಹೋದ್ರೂ ಕೂಡ ಅದನ್ನ ಈ ಮೂಲಕ ಈ 144 ಕ್ಷೇತ್ರಗಳ ಮೂಲಕ ಬ್ಯಾಲೆನ್ಸ್ ಮಾಡುವಂತ ಪ್ಲಾನ್ ಅಮಿತ್ ಶಾ ಪ್ರಧಾನಿ ಮೋದಿ ಹಾಗೆ ಜೆಪಿ ನಡ್ಡಾ ಅವರದು 303 ಕ್ಷೇತ್ರದ ಜೊತೆ 144 ಕ್ಷೇತ್ರಗಳಲ್ಲೂ ಗೆದ್ದಲ್ಲಿ ಅದು ದೊಡ್ಡ ಮಟ್ಟದ ದಾಖಲೆಯಾಗಿದೆ ಯಾವ ರೀತಿಯ ಅಂತ ದಾಖಲೆ ರಾಜೀವ್ ಗಾಂಧಿ ಅವರು ಒಂದು ದಾಖಲೆಯನ್ನ ಬರೆದಿದ್ರಲ್ಲ ಬರೋಬ್ಬರಿ 426 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ರಲ್ಲ ಆ ದಾಖಲೆಯನ್ನ ಸರಿಗಟ್ಟೋದು ಅಥವಾ ಆ ದಾಖಲೆಯನ್ನ ಮುರಿಯುವಂತ ಲೆಕ್ಕಾಚಾರದಲ್ಲಿ ಸದ್ಯ ಬಿಜೆಪಿ ಪಾಳಿಯ ಇದೆ ಅದಕ್ಕಾಗಿನೇ ಟಾರ್ಗೆಟ್ 144 ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಕ್ಷೇತ್ರದ ಜವಾಬ್ದಾರಿಯನ್ನ ನೀಡಿದ್ದಾರೆ ಆ ಕ್ಷೇತ್ರಗಳಲ್ಲಿ ಗೆಲುವಿನ ನಗಾರಿಯನ್ನ ಬೀರಬೇಕು ಅನ್ನುವಂತ ಒಂದು ಹೊಣೆಗಾರಿಕೆಯನ್ನ ಆ ಸಚಿವರಿಗೆ ನೀಡಲಾಗಿದೆ ಈ 144 ಕ್ಷೇತ್ರಗಳಲ್ಲಿ ಮಹಾನಾಯಕರೇ ಇದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ ಆ ಮಹಾನಾಯಕರ ಕ್ಷೇತ್ರಗಳನ್ನ ಕೂಡ ಟಾರ್ಗೆಟ್ ಮಾಡಿದೆ ಬಿಜೆಪಿ ಪಾಳಿಯ ಹಾಗಾದ್ರೆ ಬಿಜೆಪಿಯ ಹಿಟ್ ಲಿಸ್ಟ್ ನಲ್ಲಿರುವಂತ ಹಾಲಿ ಸಂಸದರು ಹಾಗೆ ಪಕ್ಷ ಯಾವ್ದು ಅದನ್ನ ನೋಡ್ತಾ ಹೋಗೋಣ ಮೊದಲ ಟಾರ್ಗೆಟ್ ಉತ್ತರ ಪ್ರದೇಶದ ರಾಯ್ ಬರೇಲಿ ಲೋಕಸಭಾ ಕ್ಷೇತ್ರ ಇಲ್ಲಿ ಕಂಟೆಸ್ಟ್ ಅನ್ನು ಮಾಡ್ತಾ ಇರುವಂತದ್ದು ಲೋಕಸಭೆಯ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು 2004 ರಿಂದಾನು ಇದು ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂತ ಒಂದು ಲೋಕಸಭಾ ಕ್ಷೇತ್ರ ಇಲ್ಲಿ ಸೋನಿಯಾ ಗಾಂಧಿ ಅವರು ಗೆದ್ದು ಬೀಗ್ತಿದ್ದಾರೆ ಇನ್ನು ಉತ್ತರ ಪ್ರದೇಶದ ಮೇನ್ಪುರಿ ಇವತ್ತಷ್ಟೇ ನಿಧನರಾಗಿರುವಂತ ಮುಲಾಯಂ ಸಿಂಗ್ ಯಾದವ್ ಅವರು ಈ ಕ್ಷೇತ್ರದ ಸಂಸದರಾಗಿದ್ದರು 1996 ರಿಂದಾನು ಕೂಡ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಅಧಿಪತ್ಯ ಈ ಕ್ಷೇತ್ರದಲ್ಲಿದೆ ಇನ್ನು ಮಹಾರಾಷ್ಟ್ರದ ಬಾರಾಮತಿ ಸುಪ್ರಿಯಾ ಸುಳೆ ಎನ್ಸಿಪಿಯ ಶಾಸಕ ಎನ್ಸಿಪಿಯ ಸಂಸದೆ ಇವರು 2009 ರಿಂದಾನು ಈ ಕ್ಷೇತ್ರದಲ್ಲಿ ಎನ್ಸಿಪಿಯ ಫಾರಂಯ ಇದೆ ಇನ್ನು ಪಶ್ಚಿಮ ಬಂಗಾಳದ ಜಾದವ್ಪುರ ಲೋಕಸಭಾ ಕ್ಷೇತ್ರ ಸದ್ಯಕ್ಕೆ ಮಿಮಿ ಚಕ್ರವರ್ತಿ ಇಲ್ಲಿ ಸಂಸದೆ 2009 ರಿಂದ ಇಲ್ಲಿ ಟಿಎಂಸಿ ತನ್ನ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಾ ಇದೆ ಹಾಗೆ ತೆಲಂಗಾಣದಲ್ಲಿ ಮೆಹಬೂಬ್ ನಗರ ಸದ್ಯ ಟಿಆರ್ಎಸ್ ನ ಶ್ರೀನಿವಾಸ ರೆಡ್ಡಿ ಅವರು ಇಲ್ಲಿ ಸಂಸದರಾಗಿದ್ದಾರೆ ಇದು ಕೂಡ 2009 ರಿಂದ ಟಿಆರ್ಎಸ್ ತೆಕ್ಕೆಯಲ್ಲಿರುವಂತ ಕ್ಷೇತ್ರ ಇನ್ನು ಮಧ್ಯಪ್ರದೇಶದ ಚಿಂದ್ವಾರ ಇದು ಕಾಂಗ್ರೆಸ್ ನ ಪಕ್ಕಾ ಕಾಂಗ್ರೆಸ್ ನ ಒಂದು ಕ್ಷೇತ್ರ ಇದು ಸದ್ಯ ನಕುಲ್ನಾಥ್ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಖಂಡ ಕಮಲ್ನಾಥ್ ಅವರ ಪುತ್ರ ನಕುಲ್ ಇಲ್ಲಿ ಸಂಸದರಾಗಿದ್ದಾರೆ 1998 ರಿಂದಾನು ಕೂಡ ಕಾಂಗ್ರೆಸ್ ನ ತೆಕ್ಕೆಯಲ್ಲಿರುವಂತ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಗೆದ್ದು ಬೀಗುವಂತ ಪ್ಲಾನ್ ಅನ್ನ ಸದ್ಯ ಬಿಜೆಪಿ ಮಾಡ್ಕೊಂಡಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ